ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಯಶವಂತಪುರ ವಿಧಾನಸಭಾ ಕ್ಷೇತ್ರವನ್ನು ಕೆಂಗೇರಿ ವಿಧಾನಸಭಾ ಕ್ಷೇತ್ರ ಎಂದು ನಾಮಕರಣ ಮಾಡುವಂತೆ ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಎಂ ರಾಜಕುಮಾರ್ ಮುಖ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್ಗೆ ಮನವಿ ಮಾಡಿದ್ದಾರೆ ಯಶವಂತಪುರ ಕ್ಷೇತ್ರಕ್ಕೆ ಯಶವಂತಪುರವೇ ಬರುವುದಿಲ್ಲ ಐತಿಹಾಸಿಕ ಪರಂಪರೆಯುಳ್ಳ ಕೆಂಗೇರಿಯನ್ನು ಗಮನದಲ್ಲಿಟ್ಟುಕೊಂಡು ಕ್ಷೇತ್ರದ ಹೃದಯ ಭಾಗವಾದ ಕೆಂಗೇರಿಯನ್ನು ಕ್ಷೇತ್ರವನ್ನಾಗಿಸಬೇಕೆಂದು ಅವರು ಆಗ್ರಹಿಸಿದ್ದಾರೆ ಕೆಂಗೇರಿ ವಿಧಾನಸಭಾ ಕ್ಷೇತ್ರವನ್ನಾಗಿಸಲು ಎಲ್ಲ ರೀತಿಯ ಹೋರಾಟ ಮಾಡುವುದಾಗಿ ಎಂ ರಾಜ್ಕುಮಾರ್ ಹೇಳಿದ್ದಾರೆ ಕರೆ ಏನು ಇನ್ನೂರ ಇಪ್ಪತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರದೊಳಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಒಂದು ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಯಶವಂತಪುರವೇ ಬರೋಲ್ಲ ಅನ್ನುವಂಥದ್ದು ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು ಈ ಹಿಂದೆಯೂ ಅದರ ಬಗ್ಗೆ ಧ್ವನಿ ಎತ್ತಿತ್ತು ನಂತರ ಅದು ಹಾಗೆಯೇ ಉಳ್ಕೊಂಡೋಯಿತು ಈಗಾಗಲೇ ಹತ್ತು ಹನ್ನೆರಡು ವರ್ಷ ಆಗ್ತಾ ಬಂತು ಯಶವಂತಪುರ ಅಂತ ಆಗಿ ಅನೇಕ ಶಾಸಕಗಳನ್ನು ಕೂಡ ಕಂಡಾಗಿದೆ ಈಗ ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ರಾಜ್ಕುಮಾರ್ ಅವರು ಮುಖ್ಯ ಚುನಾವಣಾಧಿಕಾರಿಯವರನ್ನ ಭೇಟಿಯಾಗಿ ಯಶವಂತಪುರ ಕ್ಷೇತ್ರವನ್ನು ಕೆಂಗೇರಿ ವಿಧಾನಸಭಾ ಕ್ಷೇತ್ರವನ್ನಾಗಿ ಮಾಡಿ ಅನ್ನುವಂತಹ ಮನವಿಯನ್ನು ಕೊಟ್ಟಿದ್ದಾರೆ ಅದರ ಹಿನ್ನೆಲೆ ಏನು ಯಾಕೆ ಕೆಂಗೇರಿ ವಿಧಾನಸಭಾ ಕ್ಷೇತ್ರ ಮಾಡಬೇಕು ಅನ್ನುವಂಥದ್ದನ್ನು ಮನವಿ ಕೊಟ್ಟಂಥ ಎಂ ರಾಜ್ಕುಮಾರ್ ಅವರನ್ನೇ ನಾನು ವಿಚಾರಣೆ ನಾವು ಕೇಳ್ತೇನೆ ಅವರು ಅದನ್ನು ವಿವರವನ್ನು ಕೊಡ್ತಾರೆ ಸರ್ ನಮಸ್ಕಾರ ಸರ್ ಯಶವಂತಪುರ ಕ್ಷೇತ್ರವನ್ನು ನೀವು ಕೆಂಗೇರಿ ವಿಧಾನಸಭಾ ಕ್ಷೇತ್ರವನ್ನು ಮಾಡಿ ಅಂತ ಮನವಿಯನ್ನು ಕೊಟ್ಟಿದ್ದಿರಿ ಆ ಮನವಿಯನ್ನು ಯಾವಾಗ ಕೊಟ್ಟರಿ ಯಾಕೆ ಕೊಟ್ಟರೆ ಅದರ ಹಿನ್ನೆಲೆ ಏನು ಸರ್ ನಾನು ಚುನಾವಣಾ ಆಯುಕ್ತರನ್ನ ಮುಖ್ಯಾಧಿಕಾರಿಗಳನ್ನ ಭೇಟಿ ಮಾಡಿ ಏನು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಇದೆ ಅದನ್ನು ಕೆಂಗೇರಿ ವಿಧಾನಸಭಾ ಕ್ಷೇತ್ರ ಅಂಥೇಳಿ ಮಾಡಬೇಕು ಅಂಥೇಳಿ ಮನವಿ ಮಾಡಿದೆ ಕಾರಣ ಏನು ಅಂಥೇಳಿ ಎಲ್ಲ ಮತದಾರರಿಗೆ ಇವತ್ತು ನಾನ್ನೂರ ಅರವತ್ತೊಂದು ಬೂತ್ಗಳಿರುವಂತಹ ಐದು ಲಕ್ಷ ಮತದಾರರಿರುವಂಥ ಪ್ರತಿಷ್ಠಿತ ಕ್ಷೇತ್ರ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಆದರೆ ಯಶವಂತಪುರಕ್ಕೂ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೂ ಏನೂ ಸಂಬಂಧವೇ ಇಲ್ಲ ಅನ್ನೋ ಅಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಯಾಕೆ ಮಾತೇಳ್ತಿದ್ದೀನಿ ಅಂದರೆ ಯಶವಂತಪುರ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂಥ ಒಂದು ಬಿ ಬಿ ಎಂ ಪಿ ವಾರ್ಡ್ ಅಷ್ಟೆ ಇವತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಅಂತ ಏನು ಮಾಡಿದ್ದಾರೆ ಅದ್ರ ಮಧ್ಯಭಾಗದಲ್ಲಿ ಬರುವಂಥದ್ದು ಕೆಂಗೇರಿ ನಗರ ಭಾಳ ಪ್ರತಿಷ್ಠಿತವಾದಂಥ ನಗರ ಇದು ಯಾಕೆ ನಾನು ಪ್ರತಿಷ್ಠಿತವಾದಂಥ ನಗರ ಅಂತ ಹೇಳ್ತೀನಿ ಅಂತಂದರೆ ನಿಮಗೆ ಇವತ್ತು ಮಂಡ್ಯ ಜಿಲ್ಲೆಯಿಂದ ಇರ್ಬೋದು ಆ ಕಡೆ ಮೈಸೂರು ಜಿಲ್ಲೆಯಿಂದ ಇರ್ಬೋದು ರಾಮನಗರ ಜಿಲ್ಲೆಯಿಂದ ಇರ್ಬೋದು ಆ ಕಡೆ ಕೊಡಗುವಿಂದ ಇರ್ಬೋದು ಆ ಭಾಗದಿಂದ ಎಲ್ಲ ಬರುವಂತಹ ಪ್ರವಾಸ ಮುಗಿಸಿ ಬರುವಂಥವ್ರು ಇರ್ಬೋದು ಬೆಂಗಳೂರು ನಗರಕ್ಕೆ ಆಗಮಿಸುವಂಥವ್ರು ಇರ್ಬೋದು ಅವರಿಗೆ ಹೆಬ್ಬಾಗಿಲು ನಮ್ಮ ಕೆಂಗೇರಿ ಅಂತಹ ಪ್ರತಿಷ್ಠಿತವಾದಂಥ ಒಂದು ನಗರ ನಮ್ಮಲ್ಲಿ ಇರುವಾಗ ನಾವು ಆ ನಗರ ಬಿಟ್ಟು ಸಂಬಂಧ ಇಲ್ಲದೆ ಇರುವಂಥ ಹೆಸರನ್ನು ಈ ಒಂದು ಕ್ಷೇತ್ರಕ್ಕೆ ಇಟ್ಟು ಯಶವಂತಪುರ ಅಂಥೇಳಿ ಎಲ್ಲರಲ್ಲಿ ಗೊಂದಲ ಮೂಡಿಸೋ ಅಂಥದ್ದಾಗಬಾರ್ದು ಅಂತೇಳಿ ಅಂತಂದರೆ ಇವತ್ತೊಂದು ದಿವಸ ನೋಡಿ ನಿಮಗೆ ಕೆಂಗೇರಿ ಒಳಗಡೆ ನೀವು ಐದು ಕಿಲೋಮೀಟ್ರ್ ರೇಡಿಯಸ್ಸಲ್ಲಿ ತೊಗೊಳ್ಳಿ ಇವತ್ತು ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿಯವರ ವಿದ್ಯಾಸಂಸ್ಥೆಗಳು ಜೆ ಎಸ್ ಎಸ್ ಅವರ ವಿದ್ಯಾಸಂಸ್ಥೆಗಳು ಹಲವಾರು ದೇವಸ್ಥಾನಗಳು ಕರಗ ನಡೆಯುವಂಥ ಸ್ಥಳ ಇವತ್ತು ನ್ಯಾಷನಲ್ ಎಜುಕೇಷನ್ ಫೌಂಡೇಶನ್ ವಿದ್ಯಾಸಂಸ್ಥೆಗಳು ಭಾಳಷ್ಟು ಇಂಜಿನಿಯರಿಂಗ್ ಕಾಲೇಜ್ಗಳು ಮೆಡಿಕಲ್ ಕಾಲೇಜ್ಗಳು ಎಲ್ಲ ಇರುವಂತಹ ಒಂದು ಪ್ರತಿಷ್ಠಿತವಾದಂಥ ನಗರ ಕೆಂಗೇರಿ ಇದನ್ನು ನಾವು ಇವತ್ತು ಇನ್ನೂರು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರ ತೊಗೊಂಡಾಗ ಕೆಂಗೇರಿ ಅನ್ನೋಂಥದ್ದು ಬಂದಾಗ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನೋಡೋವಂಥದ್ದು ಆಗಬೇಕು ಕೆಂಗೇರಿಯನ್ನು ಅನ್ನೋಂಥದ್ದು ನನ್ನ ಮನೋಭಾವ ಮತ್ತು ನಿಮಗೆ ಆ ಕಡೆ ತಮಿಳ್ನಾಡಿಂದ ಬರೋವಂಥವ್ರು ಇವತ್ತು ನೀವು ನೈಸ್ ರೋಡ್ ಕನೆಕ್ಟ್ ಆಗೋದು ನೋಡಿ ನೀವು ರೈ ನೈಸ್ ರೋಡ್ ಕನೆಕ್ಟ್ ಆಗೋದು ಸಹ ನಮ್ಮ ಕೆಂಗೇರಿಯಿಂದನೇ ಕನೆಕ್ಟ್ ಆಗ್ತದೆ ನೀವು ಬೆಂಗಳೂರು ನಗರಕ್ಕೆ ಎಂಟ್ರ್ ಆಗಬೇಕು ಅಂತಂದರೆ ಅದು ಸ್ವಾಗತ ಮಾಡೋವಂಥದ್ದು ತಮಗೆ ಹಿಂದೆ ಮಹಾರಾಜರು ಕೂಡ ಬಂದಂಥ ಸಂದರ್ಭದಲ್ಲಿ ಅವರು ಅವರ ವಾಹನದಲ್ಲಿ ಬರೋವಾಗ ಕೆಂಗೇರಿ ಹತ್ರ ಬಂದ ತಕ್ಷಣ ಬೆಂಗಳೂರು ಸಿಕ್ತು ಅಂತ ಹೇಳೋರಂತೆ ಅಂದರೆ ಇಲ್ಲಿಂದ ಶುರುವಾಗ್ತದೆ ನಮಗೆ ಬೆಂಗಳೂರು ಆರಂಭ ಆಗ್ತದೆ ಅನ್ನೋ ಅಂಥದ್ದು ಕೆಂಗೇರಿ ಸೊ ಇಷ್ಟೆಲ್ಲ ಇರುವಂಥ ಸಂದರ್ಭದಲ್ಲಿ ನಾವು ಯಾಕೆ ಇದನ್ನು ಯಶವಂತಪುರ ಅಂತ ಇಟ್ಕೋಬೇಕು ಯಶವಂತಪುರಕ್ಕೂ ಇದಕ್ಕೂ ಏನು ಸಂಬಂಧ ಇದೆ ಆ ದೃಷ್ಟಿಯಿಂದ ನಾನು ಮಾನ್ಯ ಸಂಜೀವ್ ಕುಮಾರ್ ಸಾಹೇಬ್ರನ್ನ ಭೇಟಿಯಾಗಿ ಇದು ತುರ್ತಾಗಿ ಆಗಲೇಬೇಕು ಇದನ್ನು ನೀವು ಮಾಡಿಕೊಡಲೇಬೇಕು ಅಂಥೇಳಿ ನಾನು ಮನವಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಡಿಲಿಮಿಟೇಷನ್ ಕಮಿಟಿಗೆ ನಾನು ತಕ್ಷಣ ಬರಿತೀನಿ ತಕ್ಷಣ ಬರೆದು ಇದೊಂದು ವಿಶೇಷವಾದಂಥ ಪ್ರಕರಣ ಅಂತೇಳಿ ನಾನು ಪರಿಗಣಿಸಿ ಮಾಡಬೇಕು ಅಂತ ಯಾಕೆ ಅಂತಂದರೆ ಸಾಮಾನ್ಯವಾಗಿ ಡಿಲಿಮಿಟೇಷನ್ ಯಾವುದೋ ಒಂದು ಸಂದರ್ಭದಲ್ಲಿ ಆಗುವಂಥದ್ದು ಇದು ನಿಮಗೆ ಉತ್ರಳ್ಳಿ ವಿಧಾನಸಭಾ ಕ್ಷೇತ್ರ ಇದ್ದಂಥದ್ದನ್ನು ಉತ್ರಳ್ಳಿ ಭಾಳ ದೊಡ್ಡ ವಿಧಾನಸಭಾ ಕ್ಷೇತ್ರ ಅಂತೇಳಿ ಅದು ಡಿಲಿಮಿಟೇಷನ್ ಆದಂಥ ಸಂದರ್ಭದಲ್ಲಿ ಅದನ್ನು ಬೈಫರ್ಕೇಶನ್ ಮಾಡಿದಾಗ ಒಂದು ಯಶವಂತಪುರ ಅಂತ ಅದು ಹೆಂಗೆ ಬಂತು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ ಅದು ಬರಬಾರ್ದಿತ್ತು ಅವತ್ತೇ ಕೆಂಗೇರಿ ಅಂತ ಆಗಬೇಕಾಯಿತು ಕೆಂಗೇರಿ ವಿಧಾನಸಭಾ ಕ್ಷೇತ್ರ ಆಗಬೇಕಾಗಿತ್ತು ಹಲವಾರು ಜನ ಇದರ ಅಧಿಕಾರನೂ ಅನುಭವಿಸಿದ್ದಾರೆ ಅವ್ರು ಯಾಕೆ ಇದನ್ನು ಮಾಡಬೇಕು ಅಂತ ಹೊರಡ್ಲಿಲ್ಲ ಅಂತ ನನಗೆ ಗೊತ್ತಿಲ್ಲ ಇವತ್ತು ನಮಗೆ ಹೆಮ್ಮೆ ಆಗ್ತದೆ ಅಲ್ಲಿ ಕರ್ಗ ನಡೆಯುವಂಥದ್ದು ಹಲವಾರು ದೇವಸ್ಥಾನಗಳಿರುವಂಥದ್ದು ಸಾಂಸ್ಕೃತಿಕ ನಗರ ಅಂತಲೇ ನಾನು ಕೆಂಗೇರಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದನ್ನು ಬದಲಾವಣೆ ಆಗ್ತದೆ ಬದಲಾವಣೆ ಮಾಡೇ ತೀರ್ತೀವಿ ಅನ್ನೋ ಮಾತನ್ನು ಕೂಡ ನಿಮ್ಮ ಹತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನೊಂದು ವಿಶೇಷತೆ ಏನು ನಾನು ಕೆಂಗೇರಿನೇ ಮಾಡಬೇಕು ಅನ್ನೋವಂಥದ್ದು ಹೊರಟಿರೋದು ಅಂತಂದರೆ ಇವತ್ತು ಐದು ಬಿ ಬಿ ಎಂ ಪಿ ವಾರ್ಡ್ಗಳು ಬರ್ತದೆ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಹದಿನೇಳು ಪಂಚಾಯಿತಿಗಳು ಬರೋ ಅಂಥದ್ದು ಈ ಐದು ಬಿ ಬಿ ಎಂ ಪಿ ವಾರ್ಡ್ಗಳು ಹೇಗಿದೆ ಅಂತಂದರೆ ಒಂದು ಒನ್ ನೈಂಟಿ ಏಯ್ಟ್ ವಾರ್ಡ್ ಬಂದು ಅದು ಎಮ್ಗೆಪುರ ಬಂದು ಅದು ಒಂಥರ ಕನಕಪುರ ರೋಡ್ಗೆ ಸೇರಿಕೊಳ್ಳೋ ಅಂಥದ್ದು ಮತ್ತು ದೊಡ್ಡಬಿದ್ರಕಲ್ಲು ವಾರ್ಡ್ ಬಂದು ಅದು ಬಂದು ಹೈವೇ ನಮ್ಮ ಏನು ನೆಲಮಂಗ್ಲ ಹೈವೇಗೆ ಜಾಯ್ನ್ ದೊಡ್ಡ ದೊಡ್ಡಬಿದ್ರಕಲ್ಲು ವಾರ್ಡ್ ಬಂದು ಮತ್ತೆ ಏರೋಹಳ್ಳಿ ವಾರ್ಡ್ ಬಂದು ಈ ಮಾಗಡಿ ರೋಡ್ಗೆ ಸಮೀಪದಲ್ಲಿರುವಂಥದ್ದು ಮಾಗಡಿ ರೋಡ್ನಲ್ಲಿ ಬರುವಂಥ ಏರೋಹಳ್ಳಿ ವಾರ್ಡು ಈ ಎಲ್ಲ ವಾರ್ಡ್ಗಳು ಮತ್ತು ತಾವರೆಕೆರೆ ಒಂದು ತುಂಬ ಒಳ್ಳೆಯ ಅದು ಒಂದು ಒಳ್ಳೆಯ ಕ್ಷೇತ್ರ ಅದು ತಾವರೆಕೆರೆ ಸಹ ಒಳ್ಳೆಯ ನಗರ ಇದಾದ ಮೇಲೆ ಒಂದು ಐತಿಹಾಸಿಕ ಸ್ಥಳ ದೊಡ್ಡಾಲ್ ಮರ ಬರುತ್ತೆ ಇಲ್ಲಿ ದೊಡ್ಡಾಲ್ ಮರ ಕೂಡ ಈ ಕ್ಷೇತ್ರದಲ್ಲಿ ಬರುವಂಥದ್ದು ಮತ್ತು ನಿಮಗೆ ಈ ಕಡೆ ಹೋದರೆ ಕಗ್ಲಿಪುರ ಭಾಳಷ್ಟು ಜನಸಂಖ್ಯೆ ಇರುವಂತಹ ಕಗ್ಲಿಪುರ ಸೋಮನಹಳ್ಳಿ ಹಲವಾರು ಪಂಚಾಯಿತಿಗಳು ಚಿಕ್ಕನಳ್ಳಿ ಪಂಚಾಯಿತಿ ಹಜ್ನಹಳ್ಳಿ ಪಂಚಾಯಿತಿ ಅಗ್ರ ಪಂಚಾಯಿತಿ ತಾದ್ಗುಣಿ ಪಂಚಾಯಿತಿ ಇವೆಲ್ಲ ಪಂಚಾಯಿತಿಗಳು ಬರುವಂತಹ ಒಂದು ವಿಶೇಷವಾದಂಥ ಸ್ಥಳ ಇದಕ್ಕೆಲ್ಲ ಮಧ್ಯಭಾಗದಲ್ಲಿರುವಂಥದ್ದು ಕೆಂಗೇರಿ ನಗರ ಆ ದೃಷ್ಟಿಯಿಂದ ಇವತ್ತೊಂದು ದಿವಸ ಇದು ಕೆಂಗೇರಿ ವಿಧಾನಸಭಾ ಕ್ಷೇತ್ರ ಆಗಲೇಬೇಕು ಅದೇ ಆಗುತ್ತೆ ಅನ್ನೋವಂಥದ್ದು ನಮ್ಮ ಇದಿದೆ ಸರ್ ನಮಗೆ ನಂಬಿಕೆ ಇದೆ ಸಂಪೂರ್ಣ ನಂಬಿಕೆ ಸರ್ ನೀವು ಹೇಳಿದಾಗೆ ಕೆಂಗೇರಿ ಐತಿಹಾಸಿಕ ಪರಂಪರೆ ಇರತಕ್ಕಂಥ ನಗರ ಕೆಂಗೇರಿಗೆ ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿಯವರು ಭೇಟಿ ಕೊಟ್ಟಂಥದ್ದು ಅಲ್ಲಿ ವಿದ್ಯಾಪೀಠ ಮಹಾರಾಜರು ರಾಜಮಹಾರಾಜರು ಇದ್ದಂಥದ್ದು ಇವೆಲ್ಲವೂ ಕೂಡ ಇತಿಹಾಸ ಇದೆ ಅದು ಎರಡನೇ ಮಾತಿಲ್ಲ ಇಷ್ಟು ತಡವಾಗಿ ಯಾಕೆ ನೀವು ಈ ವಿಚಾರವನ್ನು ಕೈಗೆತ್ತಿಕೊಂಡ್ರಿ ಹತ್ತೆರಡು ವರ್ಷ ಆಗೋಯ್ತು ಈಗಾಗಲೇ ಯಶವಂತಪುರ ಅಂತ ಆಗಿ ಆಗ ಯಾಕೆ ನೀವು ಧ್ವನಿ ಎತ್ತಲಿಲ್ಲ ಈಗ ಧ್ವನಿ ಎತ್ತುವ ಹಿನ್ನೆಲೆ ಏನು ಇಲ್ಲ ನನಗೆ ಏನಾಯಿತು ನನಗೆ ನಮ್ಮ ಕಾಂಗ್ರೆಸ್ ಪಕ್ಷ ಏನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಏನಿದೆ ಹೋದ ಒಂದು ಉಪಚುನಾವಣೆ ಬಂದಂಥ ಸಂದರ್ಭದಲ್ಲಿ ನನಗೂ ಸಹ ಅಲ್ಲಿ ಸ್ಪರ್ಧಿಸ್ಬೇಕು ಅನ್ನೋವಂಥ ಒಂದು ಸೂಚನೆ ಹೈಕಮಾಂಡಿಂದ ಬಂದಿದ್ರಿಂದ ಅಲ್ಲಿ ನಾನು ಸ್ಪರ್ಧಿಸೋಕೆ ಹೋದಾಗ ಅಲ್ಲಿ ವಾತಾವರಣ ನೋಡಿದಂಥ ಸಂದರ್ಭದಲ್ಲಿ ನನಗನ್ಸು ಯಾಕೆ ಇದನ್ನು ಇನ್ನು ಯಶವಂತಪುರ ಅಂತ ಇಟ್ಕೊಂಡಿದ್ದಾರೆ ಯಾಕೆ ಕೆಂಗೇರಿ ಮಾಡಿಲ್ಲ ಹೇಳಿ ನನಗೆ ಒಂದು ಈ ಆಪರ್ಚುನಿಟಿನ ಕೆ ಪಿ ಸಿ ಸಿ ಅವ್ರು ಕಲ್ಪಿಸ್ಕೊಟ್ಟಂಥ ಸಂದರ್ಭದಲ್ಲಿ ನಾನು ತಲೆಗೆ ಹೋಗಿದ್ದು ಫಸ್ಟು ಇದನ್ನು ಹೆಸರು ಬದಲಾವಣೆ ಮಾಡಬೇಕು ಇದನ್ನು ಕೆಂಗೇರಿ ವಿಧಾನಸಭಾ ಕ್ಷೇತ್ರ ಅಂತ ಮಾಡೇತಿರಬೇಕು ಅನ್ನೋ ಅಂಥದ್ದು ನನ್ನ ಮನಸ್ಸಲ್ಲಿ ಬಂದಿದ್ದು ಹಾಗಾಗಿ ನಾನು ಚುನಾವಣಾ ಅಧಿಕಾರಿಗಳು ಭೇಟಿ ಮಾಡಿದ್ದೀನಿ ಮತ್ತು ನಾಳೆ ನ್ಯಾಯಾಲಯದ ಮೊರೆನೂ ಕೂಡ ಹೋಗ್ಲಿಕ್ಕೆಲ್ಲ ನಾನು ರೆಡಿ ಸಿದ್ಧತೆ ಮಾಡಿದ್ದೀನಿ ಯಾಗೋ ಮಾಡಿ ಒಟ್ಟಿನಲ್ಲಿ ಇದನ್ನು ಕೆಂಗೇರಿ ವಿಧಾನಸಭಾ ಕ್ಷೇತ್ರ ಅಂಥೇಳಿ ಮಾಡೇ ತಿರಬೇಕು ಅನ್ನೋ ಅಂಥದ್ದು ನನ್ನ ಮನಸಲ್ಲಿದೆ ಕೆಂಗೇರಿ ಅಂತಕ್ಕಂಥದ್ದನ್ನು ಮಾಡಬೇಕು ಅನ್ನುವಂಥದ್ದು ಎಲ್ಲರ ಅಪೇಕ್ಷೆ ಯಶವಂತಪುರ ಹೋಗಿ ಕೆಂಗೇರಿ ಆಗಬೇಕು ಇದು ಏನಾರ ಬದಲಾವಣೆ ಆದರೆ ಅಥವಾ ಬದಲಾವಣೆ ಆಗದಲ್ಲೇ ಇರೋಕ್ಕೆ ರಾಜಕೀಯದ ಹುನ್ನಾರ ಏನಾರು ಇದೆಯಾ ಅಂತ ಯಾಕಂದರೆ ಬದಲಾವಣೆ ಯಾಕೆ ಆಗಲಿಲ್ಲ ಇಲ್ಲ ನೋಡಿ ಇದರಲ್ಲಿ ನೀವು ಏನೇ ರಾಜಕೀಯ ಹುನ್ನಾರ ಮಾಡಿದ್ರೂ ಕೊನೆಗೆ ಗೆಲ್ಲೋ ಅಂಥದ್ದು ಜನಗಳು ಸಾರ್ವಜನಿಕರು ಗೆಲ್ತಾರೆ ಇದು ಸಾರ್ವಜನಿಕರ ಹಿತಾಸಕ್ತಿ ರಾಜ್ಕುಮಾರ್ ಹಿತಾಸಕ್ತಿ ಅಲ್ಲ ಇದು ರಾಜ್ಕುಮಾರ್ ಒಬ್ಬನಿಗಲ್ಲ ಇದು ಇಡೀ ಏನು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ಮತದಾರರಿಗೂ ಸಂಬಂಧಪಟ್ಟಂಥ ವಿಷಯ ಅದು ಬಿಟ್ಬಿಡಿ ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಅವ್ರ ಕಾಂಗ್ರೆಸ್ ಇರ್ಬೋದು ಇದು ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ ಎಲ್ಲ ಜನತೆಗೂ ಸಂಬಂಧಪಟ್ಟಿದ್ದು ಅದನ್ನು ಮೀರಿಸೋವಂಥ ರಾಜಕಾರಣಿಗಳು ಒಂದು ಏನು ಇವತ್ತು ಸಾರ್ವಜನಿಕರ ಒಂದು ಫೋರ್ಸ್ ಇದೆ ಅದನ್ನು ಮೀರಿ ಹೋಗುವಂಥ ರಾಜಕಾರಣಿಗಳು ಇನ್ನೂ ಈ ದೇಶದಲ್ಲಿ ಹುಟ್ಟಿಲ್ಲ ಅಂತ ನಾನು ಭಾವಿಸಿದ್ದೀನಿ ಅದರಿಂದ ಆದೇ ಆಗುತ್ತೆ ಯಾವ ರಾಜಕಾರಣನೂ ಇಲ್ಲಿ ಅಡ್ಡ ಬಂದು ನಿಲ್ಲಿಸೋಕ್ಕೆ ಸಾಧ್ಯ ಇಲ್ಲ ಸೊ ಈ ಅವಧಿಯೊಳಗೆ ಖಂಡಿತವಾಗಿಯೂ ನೀವು ಯಶವಂತಪುರವನ್ನು ಕೆಂಗೇರಿಯಾಗಿ ಬದಲಿಸಿ ಬದಲಾಯಿಸ್ತೀರಿ ಮುಂದಿನ ಚುನಾವಣೆ ಅಷ್ಟೊತ್ತಿಗೆ ಖಂಡಿತವಾಗಿ ಆ ಹೋರಾಟ ನಿಲ್ಲೋದಿಲ್ಲ ಹೋರಾಟ ಮಾಡೇ ಮಾಡ್ತೀನಿ ಹೋರಾಟ ಮಾಡಿ ಬದಲಾವಣೆ ಮಾಡಿ ಇದನ್ನು ಕೆಂಗೇರಿ ವಿಧಾನಸಭಾ ಕ್ಷೇತ್ರ ಮಾಡೇ ಮಾಡ್ತೀನಿ ಅನ್ನೋ ಪೂರ್ಣ ನಂಬಿಕೆ ಇದೆ ಇದಕ್ಕೆ ನಮ್ಮ ಕೆ ಪಿ ಸಿ ಸಿಯ ಗಣ್ಯರು ಕೂಡ ನನಗೆ ಏನು ಸಪೋರ್ಟ್ ಮಾಡೋ ಅಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಅಧ್ಯಕ್ಷಗಳಿರ್ಬೋದು ನಮ್ಮ ಮಾಜಿ ಮಂತ್ರಿಗಳಿರ್ಬೋದು ಸಿ ಎಲ್ ಪಿ ನಾಯಕರಿರ್ಬೋದು ಅವ್ರ ಜೊತೆಲೂ ಚರ್ಚಿಸಿ ಇದಾಗಲೇಬೇಕು ಅಂಥೇಳಿ ಮಾಡಿಸುವಂಥ ಕೆಲಸವನ್ನು ನಾನು ಮಾಡ್ತೇನೆ